ಅತಿ ಜನಪ್ರಿಯತೆ ಮನೆ ಮನೆ ಮಾತು ಕರ್ನಾಟಕದಲ್ಲಿ ಬೀದರ್ದಿಂದ ಗುಂಡ್ಲುಪೇಟೆ ತನಕ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹಚ್ಚೊತ್ತಿರತಕ್ಕಂಥ ಹಾಡು ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ಅದಕ್ಕಿಂತ ಮುಂಚೆ ಮಕ್ಕಳ ಹಾಡು ಅಂದರೆ ಪ್ರತಿಯೊಬ್ಬರ ಯುವಕನ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಯುವಕರಷ್ಟೇ ಅಲ್ಲ ಸಮಗ್ರರ ಮನಸ್ಸಿಗೆ ಎದ್ದಿರ್ತಕ್ಕಂಥ ಹಾಡು ಕಲಿತ ಹುಡುಗಿ ಕುದುರೆ ನಡಗಿ ಹಿಡಿದು ಬರ್ತಿತ್ತು ಅದನ್ನು ಕಂಡು ನಮ್ಮ ಹಳ್ಳಿ ಮಂದಿ ದಂಗ ಆಗಿ ಹೋತ ಕಲಿತ ಹುಡುಗಿ ಕುದುರೆ ನಡಗಿ ಹಿಡಿದು ಬರುತ್ತಿತ್ತ ಉಟ್ಟ ಸೀರೆಯ ಕೆಳಗಿನ ದಡಿಯು ಕಸ ಹೊಡೆಯತ್ತಿತ್ತ ಮುನಿಸಿಪಾಲ್ಟಿ ಆಳಿನಕ್ಕಿಂತ ಸ್ವಚ್ಛ ಮಾಡುತ್ತಿತ್ತ ಜುಳುಪಿ ಬಿಟ್ಟ ಹಿಂದರಿಬ್ಬನ ಬಾಚಿ ಕಟ್ಟಿತ್ತ ಬರ್ರಂತ ನಡೆಯುವಾಗ ಬಬ್ಬಿ ರಿಬ್ಬನ ಡುರುಕಿ ಹೊಡಿತಿತ್ತ ಕಲ್ಲುತ್ತ ಹುಡುಗಿ ಕುದುರಿ ನಡಿಗಿ ಹಿಡಿದು ಬರ್ತಿತ್ತು ಈ ಹಾಡು ಯಾವಾಗ ಬರದೆ ಅಂತಂದರೆ ರೀ ಎಪ್ಪತ್ತರಿಂದ ಒಂದಿಷ್ಟು ಅದೇನು ಫ್ಯಾಮಿಲಿ ಪ್ಲ್ಯಾನಿಂಗ್ ಓಪನ್ ಆಯಿತು ಆವಾಗ ಆ ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರಚಾರಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಹಿತಿದ್ರು ಕಾರಣ ಏನಂತಂದ್ರೆ ನಾನು ಆಕರ್ಷಣೀಯವಾಗಿ ಜನರನ್ನು ಸೆಳಿತೇನೆ ಜೊತೆಗೆ ಒಳ್ಳೆಯ ಹಾಡನ್ನು ಹಾಡ್ತೇನೆ ಜೊತೆಗೆ ಅವರ ವಿಷಯವನ್ನು ಜನರಿಗೆ ಮನವರಿಕೆ ಮಾಡಿಕೊಳ್ತೇನೆ ಅಂತಕ್ಕಂಥ ನಂಬಿಕೆ ಬಂದ ಮೇಲೆ ನನ್ನನ್ನು ಒಂದು ಊರಿಗೆ ಅಂದರೆ ಒಂದು ಹಳ್ಳಿಗೆ ಎಪ್ಪತ್ತು ರೂಪಾಯಿ ಸಂಭಾವನೆ ಕೊಟ್ಟು ಆ ಪ್ರಚಾರ ಕಾರ್ಯಕ್ಕೆ ಕೆಲಸಕ್ಕೆ ನನ್ನನ್ನು ಕರ್ಕೊಂಡು ಹೋದರು ಆವಾಗ ಒಬ್ಬರು ಬಹಳ ಸುಂದರವಾಗಿರ್ತಕ್ಕಂಥ ಹೆಣ್ಮಗಳು ಆ ಪ್ರಚಾರಕಿಯಾಗಿ ಪ್ರಚಾರಕ್ಕೆ ಜೊತೆಗೆ ಅವಳು ಕೂಡ ಏನು ಫ್ಯಾಮಿಲಿ ಪ್ಲ್ಯಾನಿಂಗ್ನಲ್ಲಿ ಒಬ್ಬ ಅಧಿಕಾರಿ ಆ ಅಧಿಕಾರಿಯಾಗಿ ಹಳ್ಳಿಗಳಿಗೆ ಏನು ಬರ್ತಿದ್ರಲ್ಲ ಆ ಹಳ್ಳಿಯಲ್ಲಿ ಅವಳನ್ನು ನೋಡಿ ಏನಾದರೂ ಒಂದು ಕೀಟ್ಲೆ ಆಗೋದೆ ಅಷ್ಟು ಸುಂದರಿ ಅವಳು ಅದು ನೋಡಿ ನೋಡಿ ನನಗೆ ಈ ಹಾಡು ಕಲಿತ ಹುಡುಗಿ ಕುದುರೆ ನಡಿಗೆ ಬರೀತಕ್ಕಂಥ ಒಂದು ಸ್ಫೂರ್ತಿ ಅಂದ್ರೆ ಸ್ಫೂರ್ತಿ ಅದು ಹೆಂಗೆ ಆಯ್ತು ಅಂದ್ರೆ ಈ ಹಾಡು ಕೇಳಲಿಕ್ಕೆ ಕೇಳಲಿಕ್ಕೆ ಹುಡುಗೆ ಬಗ್ಗೆ ರೀ ಆದರೆ ಆ ಹುಡುಗೆ ಆ ಹಳ್ಳಿಗಳಲ್ಲಿ ಕಾಲಿಟ್ಟಾಗ ಯಾವ್ಯಾವ ಕೆಲಸಗಾರರು ಏನೇನು ಅನಾಹುತ ಮಾಡಿಕೊಂಡ್ರು ಅಂತಕ್ಕಂಥ ವಿಷಯವೇ ಆ ಕಲಿತ ಹುಡುಗಿ ಕುದುರೆ ನಡಿಗೆ ಅದರಲ್ಲಿ ಆವಾಗ ಫ್ಯಾಮಿಲಿ ಪ್ಲ್ಯಾನಿಂಗ್ ಸಕ್ಸಸ್ ಆಯಿತೋ ಇಲ್ಲೋ ಅನ್ನೋದನ್ನು ಆ ಹಾಡಿನಲ್ಲಿ ನಾ ಹೇಳಿತೆ ಹೇಳ್ತಾ ಇದ್ದೇನೆ ಹಾಗೆ ತಾಯಿ ಸತ್ತ ಮೇಲೆ ಬರ್ಕೊಂಡಿರಿ ಈ ತಾಯಿ ಸತ್ತ ಮೇಲೆ ಹಾಡನ್ನು ಬರೀಬೇಕಾದ್ರೆ ಒಂದು ಕಾರಣ ಆಯಿತು ರೀ ಸಾವಳಗಿ ಚಂದ್ರಶೇಖರ್ ಕಂಬಾರವರು ಯಾವಾಗಲೂ ಇದ್ದಾರೆ ಅವ್ರ ಸ್ವಂತ ಊರು ಏನೋ ಗೊತ್ತಿಲ್ಲ ನನಗೆ ಸಾವಳಗಿ ಶಿವಲಿಂಗೇಶ್ವರ ಜಾತ್ರೆಗೆ ನನ್ನನ್ನು ಪ್ರತಿ ವರ್ಷ ನನ್ನ ಕಾರ್ಯಕ್ರಮ ಇಟ್ಕೊತಿದ್ರು ಆ ಶಿವಲಿಂಗೇಶ್ವರ ಸ್ವಾಮೀಜಿಗಳು ಆವಾಗ ಒಂದು ಬಾರಿ ಜಾತ್ರೆಯಲ್ಲಿ ಒಂದು ಹೆಣ್ಣು ಮಗು ಒಂದು ತಮ್ಮ ಏನೋ ಗೊತ್ತಿಲ್ಲ ಅದನ್ನು ಕರ್ಕೊಂಡು ಒಂದು ಚಿಕ್ಕದಾಗಿರ್ತಕ್ಕಂಥ ಚೀಟಿಯಲ್ಲಿ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ಈ ಹಾಡನ್ನು ಹಾಡಬೇಕು ಗುರುರಾಜ ಹೊಸಕೋಟೆಯವರೇ ಅಂತ ಹೇಳಿ ಆ ಮಗು ನನ್ನ ಕೈಗೆ ತಂದು ಕೊಡುತ್ತೆ ಹೆಣ್ಮಗು ಆ ಹಾಡನ್ನು ನೋಡಿದ ತಕ್ಷಣ ನನಗೆ ನಾನು ಬೇರೆಯವರ ಹಾಡನ್ನು ಹಾಡಲ್ಲ ರೀ ಎಷ್ಟೇ ಜನಪ್ರಿಯತೆ ಪಡೆದಿದ್ದರೂ ಕೂಡ ಹಾಡು ಎಷ್ಟೇ ಸುಂದರವಾಗಿದ್ದರೂ ಕೂಡ ನಾನು ನನ್ನ ಸ್ವಂತಕ್ಕಾಗಿ ಹಾಡನ್ನು ಕಲಿಬೋದು ನನ್ನ ಸಂತೋಷಕ್ಕಾಗಿ ನಾನು ಹಾಡ್ಕೊಳ್ಬೋದು ಅದನ್ನು ಆದರೆ ನನ್ನ ವೇದಿಕೆಯಲ್ಲಿ ನನ್ನ ಕಾರ್ಯಕ್ರಮದಲ್ಲಿ ಬೇರೆಯವರ ಯಾವ ಹಾಡನ್ನು ನಾನು ಅಂದರೆ ಜನಪದ ಶೈಲಿಯ ಒಳ್ಳೆಯ ಹಾಡುಗ ಹಾಡನ್ನು ಬರೆಯೋವರಿಗೆ ಸಾಹಿತಿಗಳ ಹಾಡುಗಳನ್ನು ಅಂದರೆ ಫಾರ್ ಎಕ್ಸಾಂಪಲ್ ಆನಂದ ಕಂದ್ರು ನಮ್ಮ ನಮ್ಮ ಸೋಮಶೇಖರ್ ಇಮ್ರಾಪುರವರು ಆನಂತರ ನಮ್ಮ ರಾಮ್ ಇಟ್ಟಣ್ಣವರು ಇಂಥವ್ರ ಹಾಡುಗಳನ್ನ ನಾನು ಬಳಸ್ತಿದ್ದೆ ಅವ್ರದ್ದು ಜನಪದ ಶೈಲಿಯ ಹಾಡುಗಳು ಅದ್ರಂಗೆ ಅದ್ರದ್ಕಿಂತ ಚೆನ್ನಾಗಿ ನಾನು ಬರಿತಿದ್ನಲ್ಲ ರೀ ಹಿಂಗಾಗಿ ಏನನ್ನು ನೋಡಿದನೋ ಅದನ್ನು ಹಾಡನ್ನು ರಚನೆ ಮಾಡ್ತಕ್ಕಂಥ ತಾಕತ್ತು ಬಂದಾಗ ಈ ಒಂದು ಹಾಡು ಯಾವುದು ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿತ್ತು ಕಣ್ಣೀರು ತಂದೆ ಆ ಮಗು ಕೊಟ್ಟಾಗ ನಾನು ಅವಳಿಗೆ ಹೇಳಿದೆ ಕಂದ ಇದನ್ನು ಮುಂದಿನ ವರ್ಷ ಬರ್ತೀನಲ್ಲ ಮತ್ತೆ ಇದೇ ಚೀಟಿಯನ್ನು ತೊಗೊಂಬ ಆವಾಗ ನಾನು ಹಾಡ್ತೇನೆ ಅಂತ ಹೇಳಿದೆ ಅವಳು ಓದಲು ನೆಕ್ಸ್ಟ್ ಇಯರ್ ಅದೇ ಹುಡುಗಿ ಅದೇ ತಮ್ಮನ್ನು ಕರ್ಕೊಂಡು ನನಗೆ ಮತ್ತೆ ಬಂದು ಚೀಟಿ ಕೊಟ್ಟಳು ಆವಾಗ ನಾನು ಈ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ಹಾಡ ರಚನೆ ಮಾಡಿದ್ದೆ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳುವ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳುವ ತಾಯಿ ಸತ್ತು ತವರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳುವ ಬಹಳ ಮಕ್ಕಳ ಬಡತನ ಸಂಸಾರ ನನ್ನ ದೈವದಾಗ ಬರೆದು ಕಳಿಸಿದನ ಏನು ಮಾಡುವುದು ಕರುಣ ಇಲ್ಲ ಶಿವಗ ಸಿರಿಯತವರಿಗೆ ತುತ್ತು ಕೂಳಿಗೆ ನಾ ಹೋಗಿರಲಿಲ್ಲ ಸಿರಿಯತವರಿಗೆ ತುತ್ತು ಕೂಳಿಗೆ ನಾ ಹೋಗಿರಲಿಲ್ಲ ಕರುಳ ತಡಿಯದೆ ಅಣ್ಣನ ನೋಡಕ್ಕೆ ಹೊಂಟ ಬಂದೆನಲ್ಲ ತಾಯಿ ಸತ್ತು ಮೆಲು ತವರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವಾ ಈ ಹಾಡು ನೀವು ನಂಬುತ್ತಿರೋ ಇಲ್ಲೋ ಗೊತ್ತಿಲ್ಲ ಕರ್ನಾಟಕದ ಪ್ರತಿ ಮನೆ ಪ್ರತಿ ಹೆಣ್ಮಕ್ಕಳು ಈ ಹಾಡನ್ನು ಕೇಳಿದ್ದಾರೆ ಅಂತ ನನ್ನ ಅಂದಾಜು ಪ್ರತಿ ಯಾರು ಈ ಹಾಡನ್ನು ಕೇಳ್ತಾರೋ ಅವರು ಗ್ಯಾರಂಟಿ ಕಣ್ಣೀರು ತರಲೇಬೇಕು ಕಾರಣ ಏನಂತಂದರೆ ಸಾಮಾನ್ಯ ಪದಗಳನ್ನು ಉಪಯೋಗ ಮಾಡಿ ಸಾಮಾನ್ಯರ ಒಂದು ಜನಜೀ ಜೀವನವನ್ನು ಬಿಂಬಿಸ್ತಕ್ಕಂಥ ಒಂದು ಹೆಣ್ಣಿನ ಜೀವನವನ್ನು ತವರಿನಲ್ಲಿ ಆಗ್ತಕ್ಕಂಥ ಸೌಖ್ಯ ನೆನಪು ಮಾಡಿಕೊಂಡು ಮತ್ತೆ ತವರಿಗೆ ಹೋದಾಗ ಆಘಾತ ಕಂಡಿರ್ತಕ್ಕಂಥ ಹೆಣ್ಣಿನ ಒಂದು ಚಿಕ್ಕದಾಗಿರ್ತಕ್ಕಂಥ ಜೀವನ ಚರಿತ್ರೆಯನ್ನು ಆ ತಾಯಿ ಸತ್ತ ಮೇಲೆ ಬರೆದಿದ್ದರಿಂದ ಇವತ್ತಿಗೂ ಕೂಡ ನನ್ನನ್ನು ಗುರುತಿಸೋರು ಆ ಗುರು ತಾಯಿ ಸತ್ತ ಮೇಲೆ ಗುರುರಾಜ್ಕೊ ಗುರಾಜಿಸ್ಕೊಟೆ ಕಲಿತ ಹುಡುಗಿ ಗುರುರಾಜಿಸ್ಕೊಟ್ಟೆ ಅಂತಾರೆ ಅಲ್ಲಿ ತನಕ ಪ್ರಸಿದ್ಧಿಯನ್ನು ಪಡಿತೀರಿದು ಹಂಗೆ ನನ್ನ ಅತಿ ಜನಪ್ರಿಯತೆ ಹಾಡಿನಲ್ಲಿ ಒಂದು ಹಾಡು ಮಗ ಹುಟ್ಟೆ ನೋವು ಮಗ ಹುಟ್ಟೆ ನೋವು ಈ ಹಾಡನ್ನು ನಾನು ಯಾಕೆ ಬರೆದೆ ಅಂತಂದ್ರೆ ರೀ ಇದೊಂದು ರಾಜಕೀಯ ವಿಡಂಬನಾತ್ಮಕ ಹಾಡು ಜೊತೆಗೆ ನಮ್ಮ ವ್ಯವಸ್ಥೆಯನ್ನು ಬಿಂಬಿಸ್ತಕ್ಕಂಥ ಹಾಡಿದು ನಾವು ಯಾರ ಸಮಾಜದಲ್ಲಿ ಒಳ್ಳೆಯದನ್ನು ಮಾಡಿರ್ತೀವೋ ಮಾಡಿರ್ತಾರೋ ಅವ್ರಿಗೆ ಮನೆ ಹಾಕೋದಿಲ್ಲ ನಾವು ಯಾರು ಸಮಾಜದಲ್ಲಿ ಅಧ್ವಾನ ಮಾಡಿರ್ತಾರಲ್ಲ ಅವರಿಗೆ ಮನೆ ಹಾಕ್ತಿವಿ ನಾವು ಅದರ ಮೇಲೆ ಬರೆದಿರ್ತಕ್ಕಂಥ ಈ ಹಾಡು ಈ ಹಾಡು ಏನಂತಂದ್ರೆ ಕೊನೆ ತನಕ ತಕ ತಾಯಿ ಮಗನ ಬಗ್ಗೆ ಅವನ ಗುಣಗಾನವನ್ನು ಮಾಡ್ತಾ ಬರೆದಿರ್ತಕ್ಕಂಥ ಹಾಡಿದು ಅದೇನಂತಂದ್ರೆ ಹತ್ತು ಹಾಡಿದಕ್ಕಿಂತ ಮತ್ತೊಂದು ಹಾಡ್ದಂಗೆ ಮಗನ ಹಾಡದೆ ನೋವ ಮಗನ ಹಾಡದೆ ನೆವು ಮನೆಯ ಕೀರ್ತಿ ತಂದ ನೆವ್ವ ಮಗ ಹುಟ್ಟೆ ಏನ ಏನಗೊಬ್ಬು ಮಗ ಹುಟ್ಟೆ ನೆವ್ವ ಹುಟ್ಟಿ ಬಂದ ನೆವ್ವ ಹೋಳಿ ಹುಣ್ಣಿಮೆ ದಿವಸವ ಕಕ್ಕರ ನಬ್ಬಿಗೆ ಕಾಮನ ಸುಡುವಾಗ ಧರೆಗೆ ಬಂದ ನೆವ್ವ ಧರೆಗೆ ಬಂದ ನೆವ್ವ ಮನೆಯ ಕೀರ್ತಿ ತಂದ ನೆವ್ವ ವರ್ಷ ತುಂಬಿತವ್ವ ಹರಿದಾಡಿ ನಡಿಯ ಹತ್ತಿದವ್ವಾ ಒಲಿಯನ್ನು ಉರಿಯುವ ಕೊಳ್ಳಿ ತಕ್ಕೊಂಡ ಬೆಂಕಿ ಇಟ್ಟ ನೆವ್ವ ಬೆಂಕಿ ಇಟ್ಟ ನೆವ್ವ ಮೊದಲಿನ ಮನೆಯ ಸುಟ್ಟ ನೆವ್ವ ಮಗ ಹುಟ್ಟೆ ನೆವ್ವ ದಿವಾಳಿ ಕಂಪ್ನಿ ಮಗ ಹುಟ್ಟೆ ನೆವ್ವ ಇದು ಎಲ್ಲಿ ತನಕ ಅಂತಂದ್ರೆ ನಲವತ್ತೈದು ವರ್ಷ ತನಕ ಅವನು ಬರೋ ತನಕ ಆ ಒಂದು ಆಯಾ ಘಟ್ಟಗಳಲ್ಲಿ ಅವನ ಕೆಲಸಗಳನ್ನು ಹೇಳ್ತಾ ಹೇಳ್ತಾ ಕೊನೆಗೆ ಅವನು ಇಂಥ ಒಂದು ಊರು ಉಡಾಳ ಅಂತಾರೆ ನಮ್ಮ ಕಡೆಗೆ ಪೋಲಿ ಅಂತೀರಿ ನೀವೆಲ್ಲ ಅಂಥ ಹುಡುಗ ಕ ರಾಜ್ಯದ ಒಂದು ಎತ್ತರವಾಗಿರ್ತಕ್ಕಂಥ ಸಿಂಹಾಸನ ಸಿ ಎಮ್ನ ಸ್ಥಾನದಲ್ಲಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಹಾಡಿನ ರೂಪದಲ್ಲಿ ಮಾಡಿದ್ದೇನೆ ಜನನೂ ಕೂಡ ಹಂಗೆ ನಡೀತಾರೆ ಆ ಒಂದು ಸ್ಫೂರ್ತಿಯಿಂದ ನಾನು ಈ ಮಗ ಊಟನಮ್ಮ ಬರೆದದ್ದು ನಿಮಗೆ ತಾಯಿ ಮೇಲೆ ತುಂಬ ಪ್ರೀತಿ ಅಂತ ನನಗೆ ಗೊತ್ತು ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೆ ಹಾಡನ್ನ ತುಂಬ ಚೆನ್ನಾಗಿರೋ ಹಾಗೆ ಬರಿತಾ 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 ಕ್ಯಾಸೆಟ್ ಕಂಪ್ನಿಗಳು ಹೆಚ್ಚಾಗಿಬಿಟ್ಟರು ಕರ್ನಾಟಕದಲ್ಲಿ ಜೊತೆಗೆ ಅದರಲ್ಲಿ ಲಹರಿ ಸಂಸ್ಥೆ ನನಗೆ ಪ್ರತಿ ತಿಂಗಳು ಒಂದು ಕ್ಯಾಸೆಟನ್ನು ಕೊಡ್ತಿದ್ದರು ಪ್ರತಿ ತಿಂಗಳು ನಾನು ಒಳ್ಳೆ ಒಳ್ಳೆ ಹೊಸ ಹೊಸ ಹಾಡುಗಳನ್ನ ಕೊಡಲೇಬೇಕು ಅವರಿಗೆ ಆ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಈ ತಾಯಿ ಬಗ್ಗೆ ಹೆಚ್ಚು ಜನರ ಒಲವು ಇರೋದರಿಂದ ಟೋಟಲಿ ನನ್ನ ಹಾಡುಗಳೆಲ್ಲ ಸಂಬಂಧದ ಬಗ್ಗೆ ಇರೋದರಿಂದ ಅದರಲ್ಲಿ ತಾಯಿ ಪೂಜ್ಯ ಸ್ಥಾನವನ್ನು ಪಡೆದಿರತಕ್ಕಂತಹ ವ್ಯಕ್ತಿಯಾಗಿರೋದರಿಂದ ನಾನು ತಾಯಿ ಬಗ್ಗೆ ಹೆಚ್ಚು ಹಾಡ ಬರೆದಿರಿ ಅದರಲ್ಲಿ ಮೊದಲನೇದಾಗಿ ಭಾಳ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜನಪ್ರಿಯ ಆಗಿರ್ತಕ್ಕಂಥ ಹಾಡು ಅವರು ಒಂದು ಹಾಡನ್ನು ಹಾಡಿದ್ದಾರೆ ನಾನು ಏನಂದರೆ ಸೊಸಿ ಬಂದ ಒಂದು ವರ್ಷದಾಗ ನನ್ನ ಮಗ ಬ್ಯಾರೆಯಾದ ಮಾರಿ ಚಂದಕ್ಕೆ ಮುಳ್ಳು ಆಗಿ ತನ್ನ ತಾಯಿ ಕರುಳ ಕೊಯ್ದ 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 ಇದು ಮನೆಯಲ್ಲಿ ನಡೀತಕ್ಕಂಥ ತಾಯಿಗೆ ಕೊಡ್ತಕ್ಕಂಥ ಒಂದು ಮಕ್ಕಳು ಯಾವ ಸ್ಥಾನ ಇಟ್ಟರು ಅನ್ನೋದು ಸುದ್ದಿ ಮದುವೆ ಆದ ನಂತರ ಮಕ್ಕಳು ಯಾವ ಸ್ಥಾನದಲ್ಲಿ ತಾಯಿಡ್ತಾರೆ ಮದುವೆಗಿಂತ ಮೊದಲು ಯಾವ ಸ್ಥಾನದಲ್ಲಿ ಇಡ್ತಾರೆ ಅಂತ ನಾನೇನು ಹೇಳಬೇಕಾಗಿಲ್ಲ ಅನುಭವ ಎಲ್ಲರಿಗೂ ಇದೆ ಆ ಉದ್ದೇಶದಿಂದ ಆ ತಾಯಿ ಬಗ್ಗೆ ಅತೀ ಆಕರ್ಷಣೆ ಅತಿ ಜನರು ಬಯಸ್ತಾ ಇರೋದ್ರಿಂದ ನಾನು ಒಂದು ಹಾಡನ್ನು ಹಾ ಬರೆದರಿ ಏನಂತಂದರೆ ದುಡ್ಡು ಕೊಟ್ಟರ ಬೇಕಾದ ಸಿಗ್ತತಿ ಆ ಹಾಡು ಯಾರ ಮ್ಯಾಲೂ ಅಲ್ಲ ಅತಿ ನನ್ನ ಆತ್ಮೀಯ ಮಿತ್ರ ಬಾಲ್ಯದ ಗೆಳೆಯ ದೊಡ್ಡ ಶ್ರೀಮಂತ ಹುಡುಗ ಮದುವೆ ಆದ ತಕ್ಷಣವೇ ತಾಯಿಯನ್ನು ಹೊರಗೆ ಹಾಕಿಬಿಟ್ಟ ಹೆಂಡತಿ ಮಾತು ಕೇಳಿ ಅವನಿಗೆ ಬುದ್ಧಿವಾದ ಹೇಳ್ತಕ್ಕಂಥ ತಾಕತ್ತು ನಮ್ಮಲ್ಲಿರಲಿಲ್ಲ ಯಾಕಂದರೆ ಕೇಳುವಂಥ ಮನುಷ್ಯನೂ ಅವಲ್ಲ ಹೀಗಾಗಿ ಅವನು ಯಾವುದಾದ್ರೂ ರೀತಿ ಚುಚ್ಚಬೇಕಲ್ಲ ಹೇಳಿ ನಾನು ಈ ದುಡ್ಡು ಕೊಟ್ಟರೆ ಬೇಕಾದ ಸಿಗ್ತೈತಿ ಈ ಹಾಡಿನಲ್ಲಿ ಆ ಮನೆಯಲ್ಲಿ ಏನು ನಡೆದಿತ್ತೋ ಅದನ್ನೇ ಯಥಾವತ್ತಾಗಿ ಹಾಡಲ್ಲಿ ಬ ಹಾಡನ್ನು ಬರೆದೆ ದುಡ್ಡು ಕೊಟ್ಟರ ಬೇಕಾದ ಸಿಗ್ತತಿ ಈ ಜಗದಲ್ಲಿ ಕಾಣೋ ಹೆತ್ತ ತಾಯಿಯನ್ನು ಕಳ್ಕೊಂಡು ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಸಿಗುವಳೇನು ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಟೆ ಆಗ ಬೆಳೆದಲ್ಲೋ ಹುಟ್ಟಿ ಬರುವ ಮುಂದೆ ಜೀವಕ್ಕೆ ಎಷ್ಟ ಕಷ್ಟ ಕೊಟ್ಟೆಯಲ್ಲೋ ತಾನು ಸೊರಗಿ ನಿನ್ನ ಕ್ವಾಣ ಬೆಳೆಸಿದಂಗೆ ಬೆಳೆಸಿಬಿಟ್ಟಳಲ್ಲೋ ಬೆಳೆದು ನೀ ಆಸರಾದಿ ಅಂತ ತಾಯಿ ತಿಳಿದು ಜೀವ ಇಟ್ಟಿತ್ತ ಈ ಹಾಡು ಮಗ ಇದ್ದು ಕೂಡ ತಾಯಿ ಪರದೇಶಾಗಿ ಹಾದಿ ಹಣ ನಮ್ಮಲ್ಲಿ ಇನ್ನಿಲ್ಲಿ ನೀವು ಬೀದಿ ಹಣ ಅಂತೇಳಿ ನಾವು ಹಾದಿ ಹಣ ಅಂತೇವೆ ಹಾದಿ ಹಣ ಆಗಿ ಹೋಗ್ತಕ್ಕಂಥ ಪ್ರಸಂಗನ ನಾನು ಕಣ್ಣಾರ ನೋಡಿದ್ದನ್ನು ಯಥಾವತ್ತಾಗಿ ಹಾಡಬಾರ್ದೆ ಹಾಡು ಕೂಡ ಅಷ್ಟೇ ಜನಪ್ರಿಯ ಆಯಿತು ಆದರೆ ನಾನೇ ಹಾಡ ಬರೆದಿದ್ದೇನೆ ಅಂಥೇಳಿ ಯಾರಿಗೂ ಗೊತ್ತಿರಲಿಲ್ಲ ರೀ ಕಾರಣ ಅಂತಂದರೆ ನಾನು ಎಲ್ಲ ಹಾಡಿಗೂ ನನ್ನ ಅಂಕಿತವನ್ನು ಹಾಕಲ್ಲಾರಿ ಗುರುರಾಜ್ ಹೊಸಕೋಟೆ ಬರೆದಿರತಕ್ಕಂಥ ಹಾಡು ಅಂಥೇಳಿ ಎಲ್ಲೂ ಬಿಂಬಿತವಾಗಿಲ್ಲ ಕಾರಣ ಏನಂತಂದರೆ ನನಗೊಂದು ಹುಚ್ಚು ರೀ ಏನಂತಂದರೆ ಹಾಡ ಬರೆದ್ರೆ ಹಾಡಿನ ಮೇಲೆ ವ್ಯಾಪಾರ ಮಾಡ್ತಾರೆ ನಾನು ವ್ಯಾಪಾರ ಮಾಡ್ತಕ್ಕಂಥ ಉತ್ಸಾಹ ನನ್ನಲ್ಲಿರಲಿಲ್ಲ ನನ್ನ ಹಾಡು ಜಾನಪದ ಆಗಲಿ ಅಂತಕ್ಕಂಥ ರೀ ನನಗೆ ಆ ಜಾನಪದ ಆಗಲಿ ಅಂತಕ್ಕಂಥ ಹುಚ್ಚಿನಲ್ಲಿ ನನ್ನ ಯಾವ ಹಾಡಿಗೂ ನಾನೇ ಬರೆದಿದ್ದೇನೆ ಅಂತ ನನ್ನ ಅಂಕಿತವನ್ನು ಹಾಕ್ಕೊಳ್ಳಿಲ್ಲ ಕಾರಣ ಏನಂತಂದರೆ ಜನಪದಕ್ಕೊಂದು ವ್ಯಾಖ್ಯೆ ಇದೆ ರೀ ಬಾಯಿಂದ ಬಾಯಿಗೆ ಬಂದಿರತಕ್ಕಂಥ ಹಾಡಿಗೆ ಜನಪದ ಅಂತಾರೆ ಅಂತ ಟ್ರಾಡಿಷನಲ್ ಹಾಡಿಗೆ ಜನಪದ ಅಂತಾರೆ ಅಂತ ಹಾಡಿಲ್ಲ ಹಾಡು ಬರೆದಿರ್ತಕ್ಕಂಥ ಆಥರ್ ಇರಬಾರ್ದು ಅಂತ ಹೇಳ್ತಾರೆ ಹೀಗಾಗಿ ಇವತ್ತಿನ ನಾಳೆ ನಾನು ಕೂಡ ಹೋಗೋಣ ಆ ಉದ್ದೇಶದಿಂದ ನಾನು ಬರೆದಿರ್ತಕ್ಕಂಥ ಹಾಡು ನಾನೇ ಬರೆದೇನೆ ಅಂಥೇಳಿ ಎಲ್ಲೂ ಪ್ರೂವ್ ಇಲ್ಲವಲ್ಲ ಬರೆದಿರ್ತಕ್ಕಂಥ ಪ್ರೂವ್ ಇಲ್ಲದೆ ಇರೋದ್ರಿಂದ ನನ್ನ ಹಾಡು ಜನಪದ ಆಗಲಿ ಅಂತ ಹೇಳಿ ನನ್ನ ಒಂದು ಆಸೆ ಅದು ಆಸೆ ಮೋಸ್ಟ್ಲಿ ಅಂತ ನಾನಿರುವಾಗಲೇ ಈಡೇರಿದೆ ಅದನ್ನು ಕೌಂಟ್ ಮಾಡ್ತಾ ಇಲ್ಲ ಜನಪದ ಅಂಥೇಳಿ ಮುಂದೆ ಕೌಂಟ್ ಮಾಡ್ತಾರೆ ಹೇಳಿ ನನ್ನ ದೊಡ್ಡ ನಂಬಿಕೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಅನಗವಾಣಿಯನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ